ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ತಿಂಗಳ 3ನೇ ಶನಿವಾರ ಹಳ್ಳಿಗಳಿಗೆ ಜಿಲ್ಲಾಧಿಕಾರಿ ಹಾಗೂ ತಾಲ್ಲೂಕು ತಹಸೀಲ್ದಾರರ ಭೇಟಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ತಿಂಗಳ 3ನೇ ಶನಿವಾರ ಜಿಲ್ಲಾಧಿಕಾರಿಗಳು ಮತ್ತು ತಾಲ್ಲೂಕುಗಳ ತಹಸೀಲ್ದಾರರು ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಅಹವಾಲುಗಳನ್ನು ಸ್ವೀಕರಿಸಿ ಅಂದು ರಾತ್ರಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ಬರುವ ಫೆಬ್ರವರಿ 21 ರಂದು ನಿಪ್ಪಾಣಿ ತಾಲ್ಲೂಕಿನ ಶೆಂಡೂರ್ ಗ್ರಾಮದಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಗ್ರಾಮದ ಜನರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ನಂತರ ಅಂದು ರಾತ್ರಿ ಗ್ರಾಮದಲ್ಲಿಯೇ ವಾಸ್ತವ್ಯ ಮಾಡಲಿದ್ದಾರೆ ಎಂದು ಮಾಧ್ಯಮದೊಂದಿಗೆ ನಿಪ್ಪಾಣಿ ತಾಲ್ಲೂಕಿನ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಮಾತನಾಡುತ್ತಾ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಭೇಟಿ ನೀಡಿದ ಗ್ರಾಮದಲ್ಲಿನ ಎಲ್ಲ ಪಹಣಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವುದು ಹಾಗೂ ಗ್ರಾಮದ ಎಲ್ಲ ಅರ್ಹ ವ್ಯಕ್ತಿಗಳಿಗೆ ಪಿಂಚಣಿ ಸೌಲಭ್ಯ ದೊರೆಯುತ್ತಿರುವ ಬಗ್ಗೆ ಪರಿಶೀಲಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚಿಸಿ ಸ್ಥಳದಲ್ಲಿಯೇ ಸಮಸ್ಯೆ ಪರಿಹರಿಸಲು ಸರ್ಕಾರದ ನಿರ್ದೇಶನಗಳ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರತಿ ತಿಂಗಳು 3ನೇ ಶನಿವಾರ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ತಹಸೀಲ್ದಾರರು ಒಂದು ಗ್ರಾಮವನ್ನು ಅರಿಸಿಕೊಂಡು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಬೆಳಗ್ಗಿಂದ ಸಾಯಂಕಾಲವರೆಗೆ ಆ ಗ್ರಾಮದಲ್ಲಿ ನಂತರ ಅದೇ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿ ಜನರ ಆ ಗ್ರಾಮದ ಪ್ರತಿಯೊಂದು ಸಮಸ್ಯೆಗಳನ್ನು ಬರೀ ಕಂದಾಯ ಇಲಾಖೆದಷ್ಟೇ ಅಲ್ಲ ಕಂದಾಯ ಇಲಾಖೆ ಜಾಸ್ತಿ ಒತ್ತು ಕೊಡ್ತಾ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಅದಕ್ಕಿಂತ ಮುಂಚೆನೇ ಒಂದು ಬಾರಿ ನಾವೆಲ್ಲ ಆಲ್ರೆಡಿ ಈಗ ನಮ್ಮ ತಾಲೂಕಿನಲ್ಲಿ ಸೇಡೋ ಗ್ರಾಮವನ್ನು ಆರಿಸಿಕೊಂಡಿದ್ದೇವೆ. ಶಿಂಡೋ ಗ್ರಾಮಕ್ಕೆ ಎಲ್ಲ ಗ್ರಾಮ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಾನು ಕರ್ಕೊಂಡೋಗಿದ್ದೆ. ಕರ್ಕೊಂಡೋಗಿ ಜನರ ಹತ್ರ ಮಾತಾಡಿಸೆ ಜನರದೊಂದು ಗ್ರಾಮ ಸಭೆ ಕರೆದುಬಿಟ್ಟು ಈ ಥರ ನಾವು ಇದೇ ತಿಂಗಳ 20ನೇ ತಾರೀಕಿಗೆ ನಮ್ಮ ಜನ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ನಿಮ್ಮ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತೇವೆ, ನಿಮ್ಮ ಗ್ರಾಮ ಭೇಟಿ ಕೊಡ್ತೇವೆ. ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕಂದಾಯ ಇಲಾಖೆ ಸಂಬಂಧಪಟ್ಟಂತಹ ಮಾಶಾಸನ ಇರ್ಬೋದು, ಪೂರ್ತಿ ಕೇಸುಗಳಿರ್ಬೋದು, ಸರ್ವೆ ಕೆಲಸ ಇರ್ಬೋದು, ಯಾವುದೇ ರೀತಿಯ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ಮತ್ತು ಯಾವುದೇ ನಮ್ಮ ಇಲಾಖೆ ಸಂಬಂಧಪಟ್ಟಂತಹ ಮತ್ತು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ರಸ್ತೆ ವಿದ್ಯುತ್ ಆಗಲಿ ಅವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಏನೇನು ಸೌಲಭ್ಯಗಳಿದ್ದಾವೆ ಅದನ್ನೆಲ್ಲ ತಿಳಿಸ್ಕೊಟ್ಟಿವಿ. ಅದಕ್ಕಾಗಿ ಅವರಿಂದ ಅರ್ಜಿ ಕೊಡ್ರಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ರಿ, ಯಾವ ಸಮಸ್ಯೆಗಳನ್ನು 20ನೇ ತಾರೀಕಿಗೆ ಇತ್ಯರ್ಥಪಡಿಸೋಕ್ಕಾಗುತ್ತೋ ಅವ್ರನ್ನ ಆನ್ ದಿ ಸ್ಪಾಟ್ ಇತ್ಯರ್ಥ ಮಾಡ್ತೀವಿ. ಯಾವ ಸಮಸ್ಯೆಗಳಿಗೆ ಟೈಮ್ ಬೇಕಾಗುತ್ತೋ ಅಂಥವನ್ನು ಸರ್ಕಾರ ನಿಗದಿಪಡಿಸಿದ ಟೈಮ್ ಒಳಗಡೆ ನಾವು ಪರಿಹಾರ ಕೊಡ್ತೀವಿ ಅನ್ನೋದನ್ನು ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರ್ಕೊಂಡೋಗಿ ನಾನು ತಿಳಿಸಿದ್ದೀನಿ. ಸಾಕಷ್ಟು ಅರ್ಜಿಗಳು ಜನಸಂಬಂಧದಿಂದ ಮತ್ತು ಸಂಬಂಧಪಟ್ಟ ರೈತರಿಂದ ಬರ್ತಾ ಇದ್ದಾರೆ. ನಾವು ಸರ್ಕಾರ ನಿರ್ದೇಶನ ಪ್ರಕಾರ ಇದೇ ತಿಂಗಳು 20ನೇ ತಾರೀಕಿಗೆ ಅಂದರೆ ಶನಿವಾರ ದಿವಸ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರ್ಕೊಂಡು ನಮ್ಮ ಗ್ರಾಮಲೆಕ್ಕಗಳನ್ನು ಎಲ್ಲ ಕರ್ಕೊಂಡು ನಾನು ಅವತ್ತು ಗ್ರಾಮಕ್ಕೆ ಶಂಡೋಗಳನ್ನು ಕಟ್ಟಿಕೊಡ್ತಾ ಇದ್ದೇನೆ. ಸರ್ ಹಾಲ್ಟ್ ಅಲ್ಲಿ ವಸ್ತಿ ಅಲ್ಲೇ ಬೇರೆ ಸರ್? ಹೌದು, ಅವತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ತನಕ ಅಲ್ಲೇ ಇರ್ತೀವಿ. ಸಾಯಂಕಾಲ ಆದಮೇಲೆ ಜನರಿಂದ ಕರ್ಕೊಂಡು ಅಲ್ಲಿ ಅವರ ಒಂದು ಯಾವುದೇ ರೀತಿಯ ಅವರ ಟ್ಯಾಲೆಂಟ್ ಇರ್ಬೋದು ಅದನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀವಿ. ಮಕ್ಕಳಾಗಲಿ ಅಥವಾ ಯಾರಾದರೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ರೆ ಪ್ರತಿಭೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸ್ಟೇಜ್ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಮಾಡ್ತಾರೆ. ಒಟ್ಟಾರೆ ಆ ಒಂದು ದಿವಸ 20ನೇ ತಾರೀಕು ಕಂಪ್ಲೀಟಾಗಿ ಶೆಂಡೂರು ಗ್ರಾಮಕ್ಕೇ ಮುಡಿತು. ಶೆಂಡೂರು ಗ್ರಾಮದಲ್ಲಿ ನಾವೆಲ್ಲ ಇದ್ಕೊಂಡು ಆ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಇಷ್ಟಪಡ್ತೇವೆ. ಆ ಒಂದು ಗ್ರಾಮನ ಆರಿಸ್ಕೊಳ್ತೀವಿ. ಮೊದಲೇದಾಗಿ ನಮ್ಮ ತಾಲೂಕಿನಲ್ಲಿ ಶೆಂಡೂರು ಆರಿಸ್ಕೊಂಡಿದ್ದೀವಿ. ಮತ್ತೆ ಬರೋ ಮುಂದಿನ ತಿಂಗಳ 3ನೇ ಶನಿವಾರ ಇನ್ನೊಂದು ಗ್ರಾಮ ಆರಿಸ್ಕೊಳ್ತೀವಿ. 20ನೇ ತಾರೀಕಿಗೆ ಅವತ್ತೇನಾಗಿತ್ತು ಆ ನೆಕ್ಸ್ಟ್ ನಾವು ಮುಂದಿನ ತಿಂಗಳು 20ನೇ ತಾರೀಕಿಗೆ ಅಂದರೆ 3ನೇ ಶನಿವಾರ ಯಾವ ಗ್ರಾಮನ ಆರಿಸ್ಕೊಳ್ತೀವಿ ಅನ್ನೋದನ್ನು ಅಲ್ಲೇ ನಾವು ಅನೌನ್ಸ್ ಮಾಡ್ತೀವಿ.